ಈ ಸಕ್ಕರೆ ಪಾಕನ್ ಕೊಳೆ ತಗೋಂತ ವಿಧಾನ ಇದೆ, ಅದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಬೇಕು. ಸರ್ ನೋಡಿ ಸರ್, ಈ ತರ ಬರ್ಬೇಕಿದ್ ಪಾಕ. ಈಗ ಇದಕ್ಕೆ ಒಂದೆಳೆ ಅಂತೀವಿ, ಈಗ ಕಿರ್ಚುವಾಗ ಮೈಕ್ ಸಿಡಿಯುತ್ತೆ, ಸಿಡಿಯುತ್ತೆ ನೋಡ್ಕೊಳ್ಬೇಕು ನೋಡಿ. ಅದೊಂದು ಬರ್ತಾ ಇದೆ ಆಗ್ಲೇ. ಇದು ನೋಡಿ, ಇದು ಇದು ಮೇನ್ ಬಂದ್ಬಿಡುತ್ತೆ. ಗೂಡು ಬರ್ಬೇಕು, ಗೂಡು ಗೂಡು ತರ ಬರ್ತಾ ಇದೆ. ನಿಮ್ ಪ್ರಕಾರ ಕರೆಕ್ಟ್ ಆಗಿ ಬಂದಿದ್ವಿ. ಹೌದೌದು, ಸರ್ ಏನ್ ಪರ್ಫೆಕ್ಟ್ ಆಗಿ ಬಂದ್ಬಿಡ್ತಲ್ಲ. ಚಪ್ಪಾಳೆ ಚಪ್ಪಾಳೆ ಹೊಡಿಬಿಡ್ತಾವ. ನಮಸ್ಕಾರ ಅಭಿಷೇಕ ಬಂಧುಗಳೇ, ಹನುಮಂತ ನಗರ ಗೋಪಾಲಕೃಷ್ಣ ಕ್ಯಾಟರಿಂಗ್ ಗೋಪಾಲಕೃಷ್ಣ ಅವ್ರು ಕರೆದಿದ್ದಾರೆ. ಯಾಕೆ ಕರೆದಾರೆ ಅಂದರೆ ಅದ್ಭುತವಾದ ಐಕಾನಿಕ್ ರೆಸಿಪಿ ಇದು. ನಮ್ಮ ಚಾನಲಲ್ಲಿ ಇನ್ನೂ ನಾವು ಮೈಸೂರು ಪಾಕ್ ತೋರಿಸಿಲ್ಲ, ನಾವು ಕಾಯ್ತಾ ಇದ್ದೀವಿ ಯಾರು ಮಾಡಿ ತೋರಿಸ್ತಾರೆ ಅಂತ. ಮೈಸೂರು ಪಾಕ್ ರೆಸಿಪಿ ಬೆಂಗಳೂರಲ್ಲಿ ಹನುಮಂತ ನಗರದ ಗೋಪಾಲಕೃಷ್ಣ ಕ್ಯಾಟರಿಂಗಲ್ಲಿ ಸಿಗ್ತಾ ಇದೆ. ಹಾಂ, ಬನ್ನಿ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ, ನಾವು ಮತ್ತೊಮ್ಮೆ ಬಂದ್ಬಿಟ್ಟು ನಾವು ಕಾಯ್ತಿದ್ವಿ. ಸರ್, ನೀವು ಮೈಸೂರು ಪಾಕ್ ಅಂದ್ಮೇಲೆ ಅದು ಮೈಸೂರು ಪಾಕ್ ಜನ್ಮ ತಾಳಿದ ರೂಪದಲ್ಲಿ ತೋರಿಸ್ತೀನಿ. ಹೌದೌದು, ಏನ್ ಸರ್ ಸಮೀಕ್ಷೆ ಅಂದ್ರೆ ಮೈಸೂರು ಪಾಕ್ ಅಂದ್ರೆ ಮೈಸೂರು ಸ್ಟಾರ್ಟಿಂಗ್ ಮೈಸೂರು ಪಾಕ್ ಇದು. ಗೂಡು ಮೈಸೂರು ಪಾಕ್ ಅಂತ ಇವಕ್ಕೆ ಗೂಡು ಗೂಡು ಇದು ಫಸ್ಟ್ ಜನ್ಮ ತಾಳಿದ ಇದೇ ಮೈಸೂರು ಪಾಕ್ ಅನ್ಸುತ್ತೆ. ಇದೇ ರೂಪದಲ್ಲಿ? ಹೌದೌದು, ಇದೇ ರೂಪದಲ್ಲಿ. ಆಮೇಲೆ ತುಂಬಾ ತರ ಬಂತು, ಸ್ಪೆಷಲ್ ಬಂತು, ಗೀ ಬಂತು, ಆಮೇಲೆ ಬೂಸ್ಟ್ ಬಂತು, ಹಾರ್ಲಿಕ್ಸ್ ಮೈಸೂರು ಪಾಕ್ ಬಂತು, ಎಲ್ಲ ಸ್ಪೆಷಲ್ ಇದೆ. ಸ್ಪೆಷಲ್ ಮೈಸೂರು ಪಾಕ್ ಬಂತು. ಹೌದು, ಸ್ಪೆಷಲ್ ಇವಾಗ ಇರುತ್ತೆ. ಹೌದೌದು, ಸ್ಪೆಷಲ್ ಆದ್ರೂ ಹೇಗಾದ್ರೂ ಅದೆಲ್ಲ ಏನು ಈಸಿ. ಹೌದು, ಈ ಗೂಡ್ ಮೈಸೂರು ಸ್ಪೆಷಲ್ ಇದು. ಇದರಲ್ಲಿ ಏನಂದ್ರೆ ಇದು ಮಾಡೋರಿಗೆ ಗೊತ್ತು, ಇದು ಬಂತು ಅಂತ ಹೇಳಿದ್ರೆ ಅವನಿಗೆ ಎಲ್ಲಾ ತರ ಸ್ವೀಟ್ ಬರುತ್ತಂತ. ಈ ಅಡಿಗೆ ಮಾಡೋದು ಈ ಮೈಸೂರು ಪಾಕ್ ಬಂತು ಅಂದ್ರೆ ಅವರು ಎಕ್ಸ್ಪರ್ಟ್ ಅಂತ. ಹೌದು, ಇದು ಹಾಗೆ ಒಬ್ಬೊಬ್ಬರಿಗೆ ಹಂಗೆ ಸಾಮಾನ್ಯ ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಮನೆಗೆ ಮಾಡೋಕ್ಕಾಗಲ್ಲ, ಅದು ಅಂತದ್ದೇ ಪಾತ್ರಗಳು ಬೇಕು ಅಂತ. ಎಲ್ಲಾರು ಮಿಸ್ ಆಯ್ತು ಅಂದ್ರೆ ಆಗೋದು ವೇಸ್ಟೇ. ಅಂದ್ರೆ ಅಷ್ಟು ನೀಟಾಗಿ ಕರೆಕ್ಟ್. ಹೌದೌದು, ಅದಕ್ಕೆ ಕರೆಕ್ಟ್ ಹದನೂ ಇರಬೇಕು, ಕ್ವಾಂಟಿಟಿನೂ ಅಷ್ಟೇ ಇರಬೇಕು. ಓಕೆ, ಸೊ ಇವಾಗ ನೀವು ನಮ್ಮ ವೀಕ್ಷಕರ ಮನೆಯಲ್ಲಿ ಮಾಡ್ಕೊಳ್ಳೋ ರೀತಿ ಅರ್ಥ ಮಾಡ್ಕೊಳ್ಳೋ ರೀತಿ ಹೇಳ್ತೀರಲ್ಲ? ಹೌದು, ಹೇಳ್ತೀನಿ. ಹುಷಾರಾಗಿ ಮಾಡ್ಬೇಕು. ಹೌದು, ಪ್ರಯತ್ನ ಪಡ್ಬೇಕು. ಅವ್ರು ಒಂದೆರಡು ಸರಿ ಹಾಳಾಗತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಮಾಡ್ಬೇಕಾದ್ರೆ ಹಾಳಾಗುತ್ತೆ ಒಂದ್ಸಲ. ಮೈಸೂರು ಬಾತ್ ಬಂತು ಅಂದ್ರೆ ಅವ್ನು ದೊಡ್ಡ ಸ್ವೀಟ್ ಡನ್ ಅಂತ. ಹೌದಾ? ಐಪ್ ಅವನಿಗೆ ಎಲ್ಲದೂ ಗೊತ್ತಿದೆ ಅಂತ. ಆತರ ಸೊ ಅಂತಂದ್ರೆ ನಾವ್ ನೋಡ್ತಾ ಇದೀವಿ. ಹೌದು ಹೌದು ಸರ್, ನೋಡ್ಬಿಡ. ಈಗ ಮೈಸೂರು ಬಾತ್ಗೆ ಮೊದಲಿನ ಕಡಲೆ ಹಿಟ್ಟು, ಅದು ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟು. ಇದು ಭಾಗ್ಯಲಕ್ಷ್ಮಿ ಹಾಕಿದ್ವಿ, ಬಿಟಿಸಿ ಗೋಲ್ಡ್. ಅದಕ್ಕೆ ಒಂದು ಹಿಡಿ ಮೈದಾ, ಮೈದಾ ಗೂಡು ಬರುತ್ತೆ. ಇದು ಒಂದು ಕಾಲ್ ಇದೆ, ಟೋಟಲ್ ಒಂದು ಕಾಲ್ ಸೇರಿದೆ. ಒಂದು ಕಾಲ್ ಸೇರಿ, ಒಂದು ಕಾಲ್ ಕೆಜಿ ಬಂದು ಇದು ಯಾವುದು? ಕಡಲೆ ಹಿಟ್ಟು. ಕಡಲೆ ಹಿಟ್ಟು, ಅದಕ್ಕೆ ಅದಕ್ಕೆ ಒಂದು ಹಿಡಿ ಮೈದಾ, ಒಂದು ಹಿಡಿ ಮೈದಾ. ಅದಕ್ಕೆ ಪ್ಲಸ್ ಸಕ್ಕರೆ, ಸಕ್ಕರೆ ಒಂದಿಷ್ಟು, ಟೂ ಅಂದ್ರೆ ಎರಡೂವರೆ ಸೇರಿದೆ. ಇದು ಎರಡೂವರೆ ಸೇರ್, ಎರಡೂವರೆ ಸೇರು. ಹೌದು, ಒಂದು ಕಾಲ್ ಸೇರಿಗೆ ಎರಡೂವರೆ ಸೇರ್. ಕರೆಕ್ಟ್ ಅದ ಇರ್ಬೇಕು, ಇದು ಪ್ರಮಾಣ ಮಿಸ್ ಆಗಬಾರ್ದು. ಒಂದಿಷ್ಟು ಟೂ, ಒಂದಿಷ್ಟು ಟೂ ಕಡಲೆ ಹಿಟ್ಟಿಗೆ. ಹೌದು, ಇದು ಪ್ರಮಾಣ ಮಿಸ್ ಆದ್ರೂ ಬರಲ್ಲ. ಬರಲ್ಲ, ಬರಲ್ಲ, ಕರೆಕ್ಟ್ ಆಗಿರ್ಬೇಕು ಇದು. ಆಮೇಲೆ ಇದು ಮಧ್ಯದಲ್ಲಿ ಹಾಕುವಂಥದ್ದು, ಇದು ಅರ್ಶಿನ ಪುಡಿ, ಏಲಕ್ಕಿ ಪುಡಿ ಇಟ್ಕೊಂಡು ಇಟ್ಕೋಬೇಕು. ಹೌದು, ಅಷ್ಟಾಗಿರ್ತಿ ಇಷ್ಟೇ ಇಷ್ಟೇ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಕಡಾಯಿ ಬೇಕು, ಅದಕ್ಕೆ ಒಂದು ಕುರುಪಿ, ಇಲ್ಲಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ, ಎಣ್ಣೆ ಇಟ್ಕೋಬೇಕು ಎಣ್ಣೆ. ಹೌದು, ಎಣ್ಣೆ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಬೇಕು ಅದಕ್ಕೆ. ಓಕೆ, ಹೌದು, ಆಯ್ತಾ. ಈಗ ಅದಕ್ಕೆ ನೀರು ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ, ಕಡಾಯಿ ಕಡಾಯಿಂದ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ಸರಿ. ಈಗ ನೀರು, ನೀರಿಗೆ ಏನಿದಿರಲ್ಲ, ಒಂದೊಂದ್ರೆ ಒಂದು ಒಂದು ಕಲ್ಸೇರ್ ಹಾಕ್ಲೇಬೇಕಾಗುತ್ತೆ. ಜಾಸ್ತಿ ಆದ್ರೂ ಏನು ತೊಂದರೆ ಇಲ್ಲ, ಸ್ವಲ್ಪ ಏರ್ ಆಗ್ಬೇಕು, ವೆಯ್ಟ್ ಮಾಡ್ಬೇಕಷ್ಟೇ. ಈಗ ಸಕ್ಕರೆ ಕರೆಕ್ಟ್ ಆಗಿ ಎರಡೂವರೆ ಸೇರಿದೆ. ಎರಡೂವರೆ ಸೇರು. ಹೌದು, ಈಗ ಈ ಸಕ್ಕರೆ ಪಾಕನ್ ಕೊಳೆ ತಗೋಂತ ವಿಧಾನ ಇದೆ, ಅದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಬೇಕು. ಕೊಳೆ ಬರುತ್ತೆ ಅದರಲ್ಲಿ, ಕೊಳೆ ಗಲೀಜಿರುತ್ತೆ. ಸಕ್ಕರೆ ಇಲ್ಲ, ಅದಕ್ಕೆ ಸ್ವಲ್ಪ ಹಾಲು ಹಾಕ್ರೆ ಬಿಟ್ಬಿಡುತ್ತೆ. ಹಾಲು ಅರ್ಧ ಲೀಟರ್ ಹಾಕ್ತೀರಾ? ಇಲ್ಲ ಇಲ್ಲ, ಸ್ವಲ್ಪ ಸ್ವಲ್ಪ ಹಾಲು ಅಷ್ಟೇ. ಇದು ಸಕ್ಕರೆಯಲ್ಲಿರುವ ಕೊಳೆ, ಒಂದು ಅರ್ಧ ಲೋಟ, ಒಂದು ಲೋಟ ಸಕ್ಕರೆ ಇರೋ ಕೊಳೆ ಹೋಗುತ್ತೆ ಅಷ್ಟೇ, ಅದಕ್ಕೇನು ಪ್ರಮಾಣ ಇಲ್ಲ. ಎಷ್ಟೋರು ಹಾಕ್ಬೋದು. ಇದು ಚೆನ್ನಾಗಿ ಕುದ್ದಾದಾಗ ಸಕ್ಕರೆ ಎಲ್ಲ ಕರಗಿ ಕುದೀತೆ, ಕುದ್ದಾಗ ಕೊಳೆ ಎಲ್ಲ ಸೈಡಿಗೆ ಬಂದ್ಬಿಡುತ್ತೆ.
ಕೊಳೆ ಅನ್ನೋದು ಹಾಲು ಹೊಟ್ಟೆ ಸೇರ್ಕೊಳ್ಳುತ್ತೆ, ಹಾಲು ಹೊಡೆದೋಗಿ ಅದೆಲ್ಲ ತೆಕ್ಕಬಿಡುತ್ತೆ. ಅಂದ್ರೆ ಕೊಳೆ ಇದ್ರೆ ಬರಲ್ಲ ಅಂತಲ್ಲ, ಕಲ ಬಣ್ಣ ಬರಲ್ಲ, ವೈಟ್ ಆಗಿರಲ್ಲ, ಆ ಗಲೀಜೆಲ್ಲ ಸೇರ್ಕೊಬಿಡುತ್ತೆ, ಅದರಲ್ಲೂ ಗಲೀಜ್ ಇರುತ್ತೆ ಕೊಳೆ ಇರತ್ತೆ. ಕೊಳೆ ಸಡನ್ಲಿ ಮಾಡ್ಕೊಳ್ಳುವಂತ ಸ್ವೀಟ್ಗಳಿವಲ್ಲ ಈ ಮೈಸೂರು ಪಾಕ್, ಏನಾದ್ರೂ ಸ್ವೀಟ್ ಖಾಲಿ ಆಯ್ತು, ಜನ ಜಾಸ್ತಿ ಆಯ್ತು ಅಂದಾಗ ಇದೆ ಮತ್ತೇನಿಲ್ಲ, ಹೊಳೋದಿದೆ ನಮ್ಮ ಮೈಸೂರು ಪಾಕ್ ಒಂದು ಹೊಡೆದು ಬಿಡೋಣ. ಹೌದಾ? ಈಗ ನೀವು ಮದುವೆ ಮನೆಯಲ್ಲಿ ಇದು ಮಾಡಕ್ ಶುರು ಮಾಡಿದ್ರೆ ಎಷ್ಟು ನಿಮಿಷದಲ್ಲಿ ಆಗುತ್ತೆ ಇದು ರೆಡಿ? ಇದು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು, ಮುಕ್ಕಾಲು ಗಂಟೆ ಬೇಕು ಅಷ್ಟ್ರಲ್ಲಿ ರೆಡಿ ಆಗ್ಬಿಡುತ್ತೆ. ಹೌದು, ರೆಡಿ ಆಗುತ್ತೆ. ವಾಹ್. ಸೊ ಮೈಸೂರು ಪಾಕ್ ಅಂತ ಶುರುವಾಗಿ ಊಟಕ್ಕೆ ಊಟಾಗಿದ್ದು ಇದೇ ತರ ರೀತಿ? ಹೌದು ಹೌದು, ಟೈಮಿಂಗ್ ಅಲ್ಲಿ ಇದೆ ಬಂದಿತ್ತು ನೋಡಿ. ಈಗ ಈ ತರ ಕೊಳೆ ಬರುತ್ತೆ ಸೈಡಲ್ಲಿ, ಕಾಲ್ ಜೊತೆಗೆ ನೋಡಿ ವೈಟ್ ಪಾಕ ನೋಡಿ, ಯಾವಾಗ ಆಗಿದೆ ಇವಾಗ ಆಗಿದೆ. ಹೌದು ಹೌದು, ವೈಟ್ ಬಂತು, ಇದೆಲ್ಲ ಸೈಡಿಗೆ ಹೋಗುತ್ತೆ, ನಾವು ತೆಗಿಬೇಕು. ಈಗ ತೆಗಿತೀರಾ? ಹೌದು, ತೆಗಿ ಸರ್. ನೋಡಿ ಈ ತರ ಹಬ್ಬ ಪಾಕದಲ್ಲಿರುವ ಕೊಳೆ ಕೊಳೆ ಈಗ ನೋಡಿ, ಪಾಕಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ. ಪಾಕ ತಿಳಿಯಾಗ್ತಾ ಇದೆ. ಹೌದು, ಫಿಲ್ಟರ್ ನೀರು. ಸೊ ಇದು ಒಬ್ಬೊಬ್ಬರ ಮೆಥಡ್. ಹೌದು, ಕೆಲವರು ತೆಗೆಯಲ್ಲ ಇದು. ವೈಟ್ ಆಗಿ ಇದು ಸ್ವಲ್ಪ ಏರ್ ಆಗ್ಬೇಕು. ಇನ್ನು ಈಗ ಕ್ಲೀನ್ ಆಗಿದೆ. ಈಗ ಇನ್ನೊಂದು 5 ನಿಮಿಷ ಇದು ಪಾಕ ಏರ್ ಆಗ್ಬೇಕು, ಒಂದು ಲೆವೆಲ್ ಬರ್ಬೇಕು. ಒಂದು ಲೆವೆಲ್ ಬರ್ಬೇಕು. ಸರ್ ನೋಡಿ ಸರ್, ಈ ತರ ಬರ್ಬೇಕು ಇದು ಪಾಕ. ಈಗ ಇದಕ್ಕೆ ಒಂದೆಳೆ ಅಂತೀವಿ, ಈ ತರ ಬರ್ಬೇಕು. ಒಂದೆಳೆ ಪಾಕ? ಹೌದು ಹೌದು, ಇದು ಡ್ರಾಪ್ ಡ್ರಾಪ್ ಹಾಕಿ ಬರ್ಬೋದು, ಹಾಗೆ ಬರ್ಬೇಕು. ಈ ತರ ಬರ್ಬೇಕು. ಇದು ಪಾಕ ಬಂದಿದೆ ಅಂತ ಅರ್ಥ. ಬಂದಿದೆ ಸರ್ ಈಗ? ಹೌದು ಹೌದು ಹೌದು. ಓಕೆ, ಈಗ ಇದು ರೆಡಿ ಆಗಿದೆ, ಪಾಕ ಬಂದಿದೆ. ಇದಕ್ಕೆ ಕಡಲೆ ಹಿಟ್ಟು ಹಾಕೊಳ್ತಿದ್ವಿ, ಇದೆಲ್ಲ ಮಿಕ್ಸ್ ಮಾಡಿರೋದು. ಹೌದು, ಈಗಲೇ ಹಾಕೊಬಿಡೋದು. ಹೌದು, ಒಂದು ಕಾಲು ಸೇರಿ ಕಡಲೆ ಹಿಟ್ಟು, ಒಂದಿಡಿ ಮೈದಾ ಹಾಕಿ ಚೆನ್ನಾಗಿ ಕಿರ್ತಾವನೇ ಇರ್ಬೇಕು ನಿಧಾನ. ಆಯ್ತು, ಏನಿಲ್ಲ, ಇನ್ಮೇಲೆ ಇರೋ ಕೆಲಸ. ಇನ್ಮೇಲೆ ಸ್ಟಾರ್ಟ್? ಇನ್ಮೇಲೆ ಸ್ಟಾರ್ಟ್. ಇದಕ್ಕೆ ತಿರ್ಸನೇ ಇರಬೇಕು, ಕೆಲಸನೇ ಇರಬೇಕು, ಬಿಟ್ಟರೆ ಹೋಯ್ತಾ? ಇದು ಒಂದು, ಮತ್ತೆ ಹಾಲ್ ಬಾಯ್ ಸರ್. ಹೌದು ಹೌದು ಹೌದು, ಈ ಹಾಲ್ ಬಾಯ್ ಎಲ್ಲ ಇದೇ ತರ. ಹೌದು, ಹಾಲ್ ಬಾಯ್ ತುಂಬಾ ಟೈಮ್ ತಗೊಳತ್ತೆ. ಈಗ ನಿಮ್ಗೆ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ ಇದು? ಇದು ಆದಾಗ ಮೇಲ್ ಬಂದ್ಬಿಡುತ್ತೆ. ಒಂದಿಷ್ಟು ಆಯಿಲ್ ಅಂದ್ರೆ ಸೇರಿ ಟೋಟಲಿ 1 ಕಲ್ಸರಿ 4 ಲೀಟರ್ ವರೆಗೆ ಆಯಿಲ್ ತಗೊಳತ್ತೆ ಇದಕ್ಕೆ. ಇದಕ್ಕೆ ಹೌದೌದು ಅಲ್ಲಿದೆ ನೋಡಿ, ಈಗ ಅದಿಷ್ಟು ಆಯಿಲ್ ತಗೊಳತ್ತೆ ಇದು. 4 ಲೀಟರ್ ಆಯಿಲ್. ಹೌದು, ಇದು ಹಾಕ್ಬಿಡ್ಬೇಕು. ಈಗ ಹಾಕೋದ ಎಣ್ಣೆ? ಹಾಕೋದು. ಅದು ಅದು ಎಣ್ಣೆ ಕಾಯಿಸ್ಕೊಂಡಿದ್ರೆ ಈಗ? ಹೌದು, ಕಾಯ್ತಾ ಇದೆ, ಬೆಂಕಿ ಇದೆ ನೋಡಿ, ಕಾಯ್ತಿರೋ ಎಣ್ಣೆ ಅದು. ಹೌದು, ಈಗ ಹಾಕ್ಬಿಡ್ಬೇಕು. ಆದ ಎಣ್ಣೆನೆ ಹಾಕ್ಬೇಕು. ಈ ತರ ಬರುತ್ತೆ ನೋಡಿ, ಇದು ಕಾದಿದೆ ಅಂತ ಗೊತ್ತಾಗುತ್ತೆ. ಸಾಕು, ಹಂತ ಹಂತವಾಗಿ ಹಾಕ್ಬೇಕಾ? ಹೌದು ಹೌದು, ಹಂತ ಹಂತದಾಗ ಹಾಕ್ಬೇಕು, ಯಾವತ್ತ ಹಾಕ್ಬೇಕು, ಒಂದೇ ಸಲ ಹಾಕೊಂಗೂ ಇಲ್ಲ. ಹೌದು, ಅಂತೂ ಎಲ್ಲ ಫುಲ್ 4 ಲೀಟರ್ ಬೀಳ್ಬೇಕು. ಹೌದು, ಇವಾಗ ಮತ್ತೊಂದು. ಹೌದು, ಇದು ಎರಡನೇ ಸಲ ಬಿತ್ತು. ಹೌದು, ಹತ್ತೊಂದೇ ಆಯ್ತು, 12 ಸಲ ಆಯ್ತು. ಸರ್ 10 ನಿಮಿಷ ಆಯ್ತು ಆಗ್ಲೇ ನೀವು ಮಾಡ್ತಾ ಮಾಡ್ತಾ. ಹೌದು, 10 ನಿಮಿಷ ಆಯ್ತು, ಇನ್ನೊಂದು 10 ನಿಮಿಷ ತಗೊಳುತ್ತೆ. ನಾವು ಈ ತರ ಮಾಡೋದೇ ಗಟ್ಟಿ ಇರ್ಬೇಕು. ಹೌದೌದು, ಗಟ್ಟಿ ಕೈ ಗಟ್ಟಿ ಇರ್ಬೇಕು, ಎತ್ತಿ ಹಾಕ್ಬೇಕು. ಅದು ನಿಜವಾದ ಮೈಸೂರು ಪಾಕ್. ಹೌದೌದು, ಸುಮ್ಮನೆ ಇದಲ್ಲ. ಈಗ ತಿರ್ಸುವಾಗ ಮೈಕ್ ಸಿಡಿಯುತ್ತೆ, ಸಿಡಿಯುತ್ತೆ ನೋಡ್ಕೋಬೇಕು. ಇದು ಮೂರನೇ ಸರ್ತಿ. ಇಷ್ಟೆಲ್ಲ ನೀವು ಮಾಡೋದನ್ನ ಎಲ್ಲಿ ಕಲ್ಕೊಂಡ್ರಿ? ನಾನು SLC ಬೆಂಗಳೂರಿಗೆ ಬಂದ. ಇಲ್ಲಿ ಲಕ್ಷ್ಮೀನಾರಾಯಣ ಅಡಿಗ ಅಂತ ಇದ್ರು, ನಮ್ಮ ನೀಲ ಅವ್ರ ಹತ್ರ, ಬ್ರಹ್ಮ ಅವ್ರ ಹತ್ರ, ಅವ್ರ ಜೊತೆಗಿದ್ದೆ ಒಂದು 10 ವರ್ಷ ಅವ್ರ ಜೊತೆಗಿದ್ದೆ, 12 ವರ್ಷ ಅವ್ರ ಜೊತೆಗಿದ್ದೆ. ಹೌದಾ? ಲಾಸ್ಟ್ ಮ್ಯಾನೇಜ್ಮೆಂಟ್ವರೆಗೂ ಅಲ್ಲೇ ಇದ್ದೆ. ಅಲ್ಲೇ ಒಂದೊಂದು ಐಟಮ್, ಹೀಗೆ ಸ್ವೀಟು ಅಡುಗೆ ಅಂತ ಒಂದೊಂದು ಐಟಮ್ ಕಲಿತು. ಅವರು ಎಲ್ಲ ಹೇಳಿಕೊಟ್ಟಿದ್ರು, ಮತ್ತೆ ಶಿಸ್ತು ಕಲ್ಸಿದ್ರು. ಶಿಸ್ತು 4ನೇ ಟೈಮ್. ಮೈಸೂರು ಪಾಕನ್ನ ಬೇರೆ ರೀತಿ ಮಾಡಿಲ್ಲ. ಸ್ಪೆಷಲ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದೇ ವ್ಯತ್ಯಾಸ, ಆಯಿಲ್ ಬಿಸಿ ಇರಲ್ಲ, ತಣ್ಣಾಗಿರುತ್ತೆ, ತುಪ್ಪ ಆಗಿರುತ್ತೆ, ಫುಲ್ ತುಪ್ಪ ನೋಡಿ. ಒಂಥರ ಆಗ್ಲೇ
ಆ ಮೈಸೂರ್ ಪಾಕ್ ಬರ್ತಾ ಇದೆ, ಆ ಫೀಲ್ ಫ್ಲೇವರ್ ಫೀಲ್ ಫೀಲ್. ಜಾಸ್ತಿ ಹಾಕ್ಬಾರ್ದು ನೋಡಿ, ಅದೊಂದು ಬರ್ತಾ ಇದೆ ಆಗ್ಲೇ. ಇದು ನೋಡಿ, ಇದು ಇದು ಮೇನ್ ಬಂದ್ಬಿಡುತ್ತೆ. ಆ ಗೂಡು ಬರ್ಬೇಕು, ಗೂಡು ಗೂಡು ತರ ಬರ್ತಾ ಇದೆ. ಇವಾಗ ಈಗ ತುಪ್ಪ ಹಾಕ್ತಿದೀವಿ ಸರ್, ಸ್ವಲ್ಪ ಈಗ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ ಹಾಕ್ಬೇಕು. ಅಲ್ಲ ಈಗ ತುಪ್ಪ ಎಷ್ಟು ಬಿತ್ತು ಸರ್? ತುಪ್ಪ ಒಂದು 200 ಗ್ರಾಮ್ ಬಿತ್ತು. 200 ಗ್ರಾಮ್ ತುಪ್ಪ, ಮತ್ತೆ ಒಂದು ಸ್ವಲ್ಪ ಆಯಿಲ್. ಹೌದು, ಆಮೇಲೆ ಲಾಸ್ಟ್ ಒಂದು ಸ್ವಲ್ಪ ತುಪ್ಪ ಹಾಕ್ತೀವಿ. ಇವಾಗಲೇ ಮೈಸೂರು ಪಾಕ್ ಫ್ಲೇವರ್ ಬರುತ್ತೆ. ಹೌದು ಹೌದು ಸರ್. ಏನು ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಹಿಂಗೆ ಮಾಡ್ತಿರ್ಬೇಕಾ ನೀವು? ಹೌದೌದು, ಅರ್ಧ ಗಂಟೆ. ಅರ್ಧ ಗಂಟೆ ಬೇಕು. ವಾ, ಒಳ್ಳೆ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ದಂಗೆ. ಹೌದು, ಆಯಿಲ್ 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 ಹಾಕ್ತಾನೆ ಇದ್ದಾರೆ. ಹೌದು, ಎಣ್ಣೆ ಹಾಕ್ಬೇಕು. ಮೈಸೂರು ಪಾಕನ ಮಾಡಿ ಮಾಡಿ ಅನುಭವಸ್ಥ ಕೈಗಳು, ಹಾಗಾಗಿ ಯಾವ ಟೈಮಿಗೆ ಏನು ಬಿಡ್ಬೇಕಂತ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಈಗ ನಮಗೆ ಅನಿಸ್ತಾ ಇದೆ ಸರ್, ನೀವು ಮಾಡ್ತಿರೋದನ್ನು ಶೂಟಿಂಗ್ ಮಾಡೋದು ಬಹಳ ಸುಲಭ. ಈಗ ಯಾಲಕ್ಕಿ ಪುಡಿ ಸ್ವಲ್ಪ ಅರಿಶಿನ, ಸ್ವಲ್ಪ ಯಾಲಕ್ಕಿ ಪುಡಿ, ಯಾಲಕ್ಕಿ ಪುಡಿ ಸ್ವಲ್ಪ, ಹಾಗಾಗಿ ಅರಿಶಿನ ಒಂದು ಸ್ಪೂನ್ ಬಿದ್ದಿದೆ ಯಾಲಕ್ಕಿ ಪುಡಿ. ಆಮೇಲೆ ಸ್ವಲ್ಪ ಅರಿಶಿನ, ಅರಿಶಿನ ಅರ್ಧ ಸ್ಪೂನ್ ಮೇಲೆ ಸ್ವಲ್ಪ ಆಯ್ತು. ಆಯ್ತು, ಇದು ಸ್ವಲ್ಪ ನೋಡಿ, ಏನು ತಪ್ಪು ಇದು ಕೂಡ ಕೆಟ್ಟ ಹೋಗ್ಬಿಡುತ್ತೆ. ಹೌದು, ಸ್ವಲ್ಪ ಮತ್ತೊಂದು ಆಲ್ಮೋಸ್ಟ್ ಒಂದು ಕಪ್ಪು ಬಿತ್ತು. ಈ ಪರೇ ಈ ಪದರ ಬರ್ಬೇಕು. ಪದರ ಬಂತ? ಹೌದು ನೋಡಿ, ನೋಡಿ ಗೂಡು ಗೂಡು ಬರ್ಬೇಕಂತೆ ಬಂದಿದೆ ನೋಡಿ. ನಾವು ಏನು ಕ್ಯಾಮ್ರಾ ಆಫ್ ಮಾಡಿಲ್ಲ, ತಾನು ತಾನೇ ಚೇಂಜ್ ಆಯ್ತೀನಿ ಎಲ್ಲ, ಅದರ ರೂಪ ತಾನು ತಾನೇ ಚೇಂಜ್ ಆಗ್ತಾ ಇದೆ. ಇದು ಮೈಸೂರು ಪಾಕ್ ಬಂದದ್ದು ಹೆಂಗೆ ಗೊತ್ತಾಗತ್ತಂದ್ರೆ, ಈಗ ಮೇಲ್ ಬರುತ್ತೆ, ಮೇಲ್ ಬಂದು ಆಯಿಲ್ ಬಿಡುತ್ತೆ. ಹಾಂ ಹಾಂ ಹಾಂ, ಈಗ ಬಂದು ಆಯಿಲ್ ಬಿಡು. ಅದಕ್ಕೆ ಬಂದಿದೆ, ಈಗ ಹತ್ತಾಗಿದೆ, ಇದಾಗಿದೆ. ತಟ್ಟೆ ಹಾಕ್ಬೇಕು, ಈ ಥರ ಸ್ಟೀಲ್ ಟ್ರೈಲ್ ಹಾಕ್ಬೇಕು. ಇದಾಗಿದೆ ಸರ್, ಈಗ ನೋಡಿ ಎಣ್ಣೆ ಬರ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ ನೋಡಿ, ಎಣ್ಣೆ ಬಿಡ್ತಾ ಇದೆ. ಹೌದು, ಈಗ ಆಯ್ತು, ಅರ್ಧ ಗಂಟೆ ಆಯ್ತು ಈ ತರ ಮಾಡಿ ಮಾಡಿ. ನೋಡಿ 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 ನೋಡಿ, ಮೇಲ್ ಬರ್ತಾ ಇದೆ ನೋಡಿ ನೋಡಿ. ಹೌದೌದು, ಆಯಿಲ್ ಬಿಡ್ತಾ ಇದೆ ನೋಡಿ, ಆಯಿಲ್ ಬಿಡ್ತಾ ಇದೆ. ಹೌದು, ಬಿಟ್ಟು ಅಂದ್ರೆ ಆಯ್ತು ಆಯ್ತು ಆಯ್ತಾ. ಹೌದು, ಇವಾಗ ಎತ್ತುಬಿಟ್ಟು ಹಾಕ್ಬಿಡೋದು. ಎಣ್ಣೆ ಬಿಡ ಎಣ್ಣೆ ಬಿಡ ಎಣ್ಣೆ ಕುಡಿಸಿ ಇಡ್ಕೊ. ಎಸ್ ನೋಡಿ, ನಾವು ಕ್ಯಾಮ್ರಾ ಕಟ್ ಮಾಡಿಲ್ಲ, ಬನ್ನಿ ಬನ್ನಿ ಬನ್ನಿ. ನಿಮ್ ಪ್ರಕಾರ ಕರೆಕ್ಟ್ ಆಗಿ ಬಂದಿದೆ? ಹೌದು ಹೌದು, ಪಕ್ಕ ಮೈಸೂರು ಪಾಕ್, ಪಕ್ಕ ಮೈಸೂರು ಪಾಕ್ ಬಂದಿದೆ. ಹಿಂಗೆ ಬರ್ಬೇಕು, ಬಂದ್ 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 ಇಳಿ ಲೆವೆಲ್ ಬರ್ಬೇಕು. ಇದು ಇನ್ನೂ ಸ್ವಲ್ಪ ಡೌನ್ ಆಗತ್ತೆ, ಈ ಹೈಟ್ ಇರೋದು ಸ್ವಲ್ಪ ಡೌನ್ ಆಗತ್ತೆ. ಇನ್ನು ಡೌನ್ ಆಗತ್ತಲ್ಲ, ಈಗ ಹೈಟ್ ಡೌನ್ ಆಗಬಾರ್ದು, ತುಂಬಾ ಹೈಟ್ ಇದೆ ಈಗ. ಹೌದು, ಸಕ್ಕರೆ ಸುಮ್ಮನೆ. ಹೌದು ಹೌದು, ಅದು ಪದರ ಬರಲಿ ಅಂತೇಳಿ, ಬಿಡ್ಲಿ ಅಂತೇಳಿ, ಸಣ್ಣದಾಗಲಿ ಅಂತೇಳಿ ಸುಮ್ಮನೆ ಮೇಲೆ ಹಾಕ್ತೀವಿ ನೋಡಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಇಷ್ಟು ಹೈಟ್ ಇದೆ, ಇವಾಗ ತುಪ್ಪ ಕೊಡಿ, ಇಷ್ಟು ಹೈಟ್ ಇದೆ. ಇದು ಹೈಟ್ ಕಡಿಮೆ ಆಗಬೇಕಂತೆ. ಈ ಹಾಕೋ ತುಪ್ಪ ಸ್ಮೆಲ್ ಹಾಗೆ ಇರುತ್ತೆ. ಹಾಂ, ಬಾಣಲೆಯಲ್ಲಿ ಎಷ್ಟು ಹಾಕ್ರೂ ಇರಲ್ಲ, ಇದು ಹಾಗೆ ಇರುತ್ತೆ. ಸೂಪ್ ಪಾಕ್, ಈ ಹದಕ್ಕೆ ಬರ್ಬೇಕು ಮೈಸೂರು ಪಾಕ್. ನಿಮ್ಗೆ ಖುಷಿ ಆಯ್ತಲ್ಲ ಇದು? ಹೌದು ಹೌದು, ಪಕ್ಕ ಮೈಸೂರು ಪಾಕ್, ಪಕ್ಕ ಮೈಸೂರು ಪಾಕ್ ಇದು. ಹಾಂ ಹೌದು. ಸೊ ಇದು ಬಂದು ಇದೇ ರೂಪದಲ್ಲಿ ಜನ್ಮ ತಾಳಿದ ಮೈಸೂರು ಪಾಕ್, ಈ ರೂಪದಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಇದೇ ಫಸ್ಟ್ ಮೈಸೂರು ಪಾಕ್. ಎಷ್ಟೊತ್ತು ಬಿಡ್ಬೇಕು ಸರ್ ಇದು? ಇದು ಒಂದು 10 ನಿಮಿಷ ಬಿಡುತ್ತೆ ಸರ್. 10 ನಿಮಿಷ, 10 ನಿಮಿಷ ಬಿಟ್ಟು ಕಟ್ ಮಾಡ್ಬೇಕು, ಕ್ಲೀನಾಗಿ ಕಟಿಂಗ್ ಬರುತ್ತೆ. ಇವಾಗಲೇ ಮಾಡಿದ್ರೆ ಕಟಿಂಗ್ ಬರಲ್ಲ, ಮೆತ್ತಗಿರುತ್ತಲ್ವಾ? ಜಸ್ಟ್ ಇದರಲ್ಲೇ ಕಟ್ ಮಾಡಿ ಇದ್ರ ಉಲ್ಟ ಹಾಕ್ಬೇಕು, ಉಲ್ಟ ಹಾಕಿ ಕಟ್ ಮಾಡೋಕ್ಕಾಗಲ್ಲ. ಹೌದಾ? ಸ್ಪೆಷಲ್ ಉಲ್ಟ ಹಾಕ್ಬಿಟ್ಟು ಕಟ್ ಮಾಡ್ತೀವಿ, ಇದು ಇದರಲ್ಲೇ ಕಟ್ ಮಾಡಿಬಿಟ್ಟು ಉಲ್ಟ ಹಾಕ್ತೀವಿ. ಆ ಪೀಸ್ ಬಿಸ್ಕೊಂಡು ಬಂದ ನೋಡೋಣ. ಒಂದು ಸ್ವಲ್ಪ ಏರಾದ್ರೆ ನಿಮ್ಗೆ ಕಟಿಂಗ್ ಬರಲ್ಲ, ಪುಡಿ 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 ಆಗ್ಬಿಡುತ್ತೆ, ಚಾಕ್ ಹಾಕ್ರೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಸೊ ಈ ಒಂದು ಬರಬೇಕು ಅಂದ್ರೆ ಸಾಧನೆ ಆಗಿರ್ಬೇಕು. ಹೌದು, ಪ್ರಯತ್ನ ಬೇಕಿದ್ಕಲ್ಲ, ಸುಮ್ಮನೆ ನೋಡಿ ಗಿಡಿ ಮಾಡೋಕ್ಕಾಗಲ್ಲ. ಓಕೆ, ಕಟ್ಟಿಂಗ್ ಇದೆ ಸರ್ ಇದೀಗ, ಹಾಕ್ಬಿಟ್ಟು ಒಂದು 15 ನಿಮಿಷ ಆಗಿದೆ. ಹಾಂ, ಈಗ ಕಟ್ಟಿಂಗ್ ಟೈಮ್ ಬಂದಿದೆ, ಈಗ ಕಟ್ ಮಾಡ್ಬೋದು. ಕಟ್ ಮಾಡ್ಬೋದಾ? ಕಟ್ ಮಾಡ್ಬೋದು, ಮಾಡ್ಬೋದು, ಮಾಡ್ಲಾ? ನೋಡಿ, ಕಟ್ ಮಾಡ್ಕೊಡ್ತೀನಿ. ತುಂಬ ದಪ್ಪ ಆದರೂ ಚೆನ್ನಾಗಿರಲ್ಲ. ಹ್ಞೂ.
16, 18 ಪೀಸ್ ಆಗಿದೆ. ಈಗ ಈ ಕಡೆಯಿಂದ ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನೂರ ಐವತ್ತು ಪೀಸ್ ಅಂದ್ರೆ ಒಂದು ಕಾಲು ಒಂದು ವರ್ಷ ಸೇರಿಗೆ 105 ಪೀಸ್ ಬರಲೇಬೇಕು. ಬರಲೇಬೇಕು. ಹೌದು. ಗೂಡು ಮೈಸೂರು ಪಾಕ್ ಅಂದ್ರು. ಗೂಡಾಗಿ ಬನ್ನಿ ನೋಡಿ. ಆಮೇಲೆ ಮೈಸೂರು ಪಾಕು ಆಕ್ಚುಲಿ ಹುಟ್ಟಿದ್ದು ಅಂದ್ರೆ ಜನ್ಮ ತಾಳಿದ್ದು ಇದೇ ಒಂದು ಫಾರ್ಮ್ ಅಲ್ಲಿ ಇದೇ ರೂಪದಲ್ಲಿ. ಹೌದು. ಆಮೇಲೆ ಎಲ್ಲ ಆಮೇಲೆ ಅದು ಮಾಡಿಫೈ ಆಗ್ತಾ ಹೋದ್ ರೂಪ ತಾಳ್ ಸುಮಾರು ರೂಪಗಳು ತಾಳ್ತಾ ತಾಳ್ತಾ ಹಂಗೆ ನಮ್ಮ ಮನುಷ್ಯನಿಗೆ ಯಾವ ಐಡಿಯಾ ಬಂತು ಮಾಡ್ತಾ ಹೋದ್ರು ಎಲ್ಲ. ಈಗ ಎಲ್ಲ ಏನ್ ಹೇಳ್ತಾರೋ ಅದೆಲ್ಲ ಮೈಸೂರು ಪಾಕ್ ಸಣ್ಣ ಪೀಸ್ ಕೇಟಂಗ್ ನೋಡ್ಬೇಡ ನೀವು ತಿನ್ನಿ. ಇನ್ನು ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆಗುತ್ತೆ. ತುಂಬಾ ಕ್ರಿಸ್ಪಿ ಆದ್ರೂ ಚೆನ್ನಾಗಿರಲ್ಲ. ಈ ತರನೇ ಒಳಗಡೆ ಮೆತ್ತಗೆ ಇರಬೇಕು. ಮೆತ್ತಗೆ ಆಮೇಲೆ ಕ್ರಿಸ್ಪಿ ಆಗುತ್ತೆ. ಈ ಪೋರಸ್ ಇದೆ ಮೇನ್ ನೋಡಿ. ತುಪ್ಪದೆಲ್ಲ ಗೂಡಿದೆಲ್ಲ ಹೋಲ್ ಈ ರೀತಿ ಹಿಂಗಿರ್ಬೇಕಂತಾರೆ ನೋಡಿ. ಜ್ಯೂಸಿ ಆಗಿ ಆ ತುಪ್ಪ ಎಣ್ಣೆ ಆಮೇಲೆ ಈ ತರ ಈ ತರ ಇರಬೇಕು. ಈ ತರ ಹೋರಲ್ಲಿ ಬರ್ಬೇಕು. ಮನೇಲಿ ಮಾಡ್ಕೊಂಡು ತಿನ್ಬೋದು ಆ ರೀತಿ ಸುಲಭವಾಗಿ ಅಂತ ಹೇಳಕ್ ಬರಲ್ಲ. ಅದೇನು ಅರ್ಧ ಗಂಟೆ ಸರ್. ಹೌದೌದು. ಅರ್ಧ ಗಂಟೆ ನೀವು ನಿಮ್ಮ ಕೈಗಳಿಗೆ ಎಕ್ಸೈಸ್ ಕೊಟ್ಟರೆ ಒಂದು ಮೈಸೂರು ಪಾಕ್ ಉದ್ಭವ ಆಗ್ತದೆ. ಬೇಗ ಆಗುತ್ತೆ, ರೆಡಿ ಆಗುತ್ತೆ. ಆದರೆ ಅಷ್ಟೇ ಶ್ರಮ ಇದೆ, ಅರ್ಧ ಗಂಟೆಲೂ ಅಷ್ಟೇ ಶ್ರಮ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದಾಗಿದೆ ಎಲ್ಲ ಕರೆಕ್ಟಾಗಿದ್ರೆ ಮಾತ್ರ ಮೈಸೂರು ಪಾಕ್. ನೋಡಿ ಎಷ್ಟು ಅದು ಕೆಟ್ಟೋಗ್ಬಿಟ್ರೆ ಬಿಸಾಕ್ಬೋದು ಅಂತ ಹೇಳಿದರು. ಹೌದು. ಸೊ ಜಿ ಕೆ ಕ್ಯಾಟ್ರಿಂಗು ಅಷ್ಟು ಕಾನ್ಫಿಡೆನ್ಸಿಂದ ಮಾಡಿದ್ರು. ನಂಬರ್ ಡಿಸ್ಪ್ಲೇ ಕೊಡ್ತಿರ್ತೀವಿ ಇದ್ರೆ ಬುಕ್ ಮಾಡ್ಕೊಳ್ಳಿ. ಹೌದು. ಅದ್ಭುತವಾಗಿ ಹಿಂಗೆ ಬರ್ತಾ ಇರ್ತವೆ ರೆಸಿಪಿಗಳು. ಮೈಸೂರು ಪಾಕ್ ಇವತ್ತು ಆಯ್ತು ನಮ್ಮ ಚಾನಲಲ್ಲಿ. ನೋಡೋ ನೆಕ್ಸ್ಟ್ ಒಂದು ಸ್ಪೆಷಲ್ ತೋರಿಸೋಕಾಗುತ್ತೆ. ಹೌದು ಹೌದು. ಲೈಕ್ ಮಾಡಿ, ಶೇರ್ ಮಾಡಿ. ಆರೋಗ್ಯವಾಗಿ ಬಾಳೋಣ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.